हाय फ्रेंड्स, वेलकम बैक टू माय चैनल। नानु निम्म गेळति रेखा। सो फ्रेंड्स, बैंगलूरल्ले वन आफ् द बेस्ट शॉपिंग एरिया अंत हेळिद्रे मल्लेश्वरम, मल्लेश्वरम संपिगे रोड 8 क्रॉस के बंद्रे कंप्लीट एल्ला लेडीज आइटम्स निमगे शॉपिंग गे सिगुत्ते। स्टार्टिंग फ्रॉम 10 रुपीस 20 रुपीस इंद निमगे 1000 2000 5000 वर्गू यावेल्ला लेडीज दु एक्सेसरीज, ड्रेस मटेरियल्स, स्लिपर्स, ज्युवेलर्स, हाउस होल्ड थिंग्स प्रतियोंदु इल्ली तुम्बा कड़िमे प्राइसल्ले निमगे सिगुत्ते। सो इवत्तिन वीडियोदल्ली मल्लेश्वरम स्ट्रीट शॉपिंग संपिगे रोड 8 क्रॉसली ऐनेल्ला आइटम्स सिगुत्ते, प्राइसेस एष्टु इरुत्ते अन्नोदन्न डीटेल आगि तोरिस्ता इदीनि। वीडियो कोनेवरेगू नोडि, खंडितवागलू इंट्रेस्टिंग आगिरुत्ते। सो फ्रेंड्स, नानु इल्ली मल्लेश्वरम संपिगे रोड स्टार्टिंग इंद निमगे ओंदु रोड साइडल्ली ऐनेल्ला इरुत्ते शॉपिंग आइटम्स, लेडीस दु, किड्स दु अंत तोरिस्ता बर्तीनि। इदेल्ला कुर्तीस, डैली वेर कुर्तीस 250 350, ಇಲ್ಲೆಲ್ಲ ಕೆಲವು ಕಡೆ ಫಿಕ್ಸ್ಡ್ ಪ್ರೈಸಸ್ ಅಂತ ಹಾಕಿಬಿಟ್ಟಿರ್ತಾರೆ, ಅಲ್ಲಿ ನಾವು ಬಾರ್ಗೇನ್ ಮಾಡೋದಕ್ಕೆ ಆಗೋದಿಲ್ಲ, ಫಿಕ್ಸ್ಡ್ ಪ್ರೈಸ್ ಅನ್ನೇ ಕೊಟ್ಟು ತಗೋಬೇಕಾಗುತ್ತೆ. ಕೆಲವು ಕಡೆ ಯಾವುದೇ ಪ್ರೈಸಸ್ ಅನ್ನು ಹಾಕಿರೋದಿಲ್ಲ, 250 300 400 ಆ ರೀತಿ ಹೇಳ್ತಾರೆ, ಅಲ್ಲಿ ನಾವು ಖಂಡಿತವಾಗ್ಲೂ ಬಾರ್ಗೇನ್ ಮಾಡ್ಬೋದು. ಇದೆಲ್ಲ ಪಾರ್ಟಿ ವೇರ್ ಗೌನ್ಸು ಮತ್ತು ಕುರ್ತೀಸು, ಇದೆಲ್ಲ ಸ್ಟಾರ್ಟಿಂಗ್ ಫ್ರಮ್ ನಿಮಗೆ 600 650 ಇಂದ ಸ್ಟಾರ್ಟಿಂಗ್ ಪ್ರೈಸು, 1000 ಹೇಳ್ತಾರೆ, 1200 300 ಹೇಳ್ತಾರೆ. ಖಂಡಿತವಾಗ್ಲೂ ಈ ಕಡೆ ನಾವು ಬಾರ್ಗೇನನ್ನು ಮಾಡಲೇಬೇಕು. 100 150 200 ರುಪೀಸ್ವರೆಗೂ ಕಡಿಮೆ ಮಾಡಿಕೊಡ್ತಾರೆ. ನಮ್ಮ ಬಾರ್ಗೈನಿಂಗ್ ಕೆಪಾಸಿಟಿ ನಮಗೆ ಗೊತ್ತಿರಬೇಕು. ಚೆನ್ನಾಗಿ ಮಾತಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಕಡಿಮೆ ಪ್ರೈಸ್ಗೆ ತೊಗೋಬೋದು. ನೋಡಿ, ಈ ಕುರ್ತಿ 1000 ರುಪೀಸ್ ಹೇಳಿದ್ರು, ಖಂಡಿತವಾಗ್ಲೂ ನಮಗೆ 750 to 800 ರುಪೀಸ್ಗೆ ಅದು ನಮಗೆ ಸಿಗುತ್ತೆ. ಚೆನ್ನಾಗಿ ಮಾತಾಡಿ ಅವ್ರ ಹತ್ರ ಕಡಿಮೆ ಪ್ರೈಸ್ಗೆ ತೊಗೋಬೋದು. ಜೊತೆಗೆ ಇಲ್ಲಿ ಕಾಟನ್ ನೈಟೀಸು ಸಹ ತುಂಬ ಚೆನ್ನಾಗಿರುತ್ತೆ, 250 ಸ್ಟಾರ್ಟಿಂಗ್ ಪ್ರೈಸು. ಕ್ವಾಲಿಟಿನೂ ಸಹ ತುಂಬ ಸೂಪರಾಗೇ ಇರುತ್ತೆ ಅಂತ ಹೇಳ್ಬೋದು. ಕಾಟನ್ ಮಾತ್ರ ಅಲ್ಲ, ಎಲ್ಲ ರೀತಿಯಾದ ಫ್ಯಾಬ್ರಿಕ್ಸಲ್ಲೂ ನಮಗೆ ನೈಟ್ ವೇರ್ಸು ಸಿಗುತ್ತೆ. ರಯಾನ್ ಆಗ್ಬೋದು, ನೈಲಾನು, ಪಾಲಿಸ್ಟರು, ಈ ರೀತಿ ಎಲ್ಲ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಸಲ್ಲಿ ನಮಗೆ ನೈಟೀಸ್ ಅನ್ನೋದು ಇಲ್ಲಿ ಸಿಗುತ್ತೆ. ಎಲ್ಲ ಸೈಜಸಲ್ಲೂ ಸಹ ಸಿಗುತ್ತೆ. ಇದೆಲ್ಲ ಟೈಲರಿಂಗ್ ಐಟಮ್ಸು, ನೀಡಲ್ಸು, ದಾರಗಳು, ಇದೆಲ್ಲ ತುಂಬ ಕಡಿಮೆ ಪ್ರೈಸಸ್ಸಲ್ಲಿ ಒಂದು ಸಲ ಬಂದು ಯಾರು ಟೈಲರಿಂಗ್ ಮಾಡ್ತಾರೋ ಅವರು ಇಲ್ಲಿ ತೊಗೊಂಡು ಹೋಗ್ಬೋದು. 10 ರೂಪಾಯಿಗೆ ಒಂದು ಆ ಥರ ಥ್ರೆಡ್ಸ್ ಎಲ್ಲ ಸಿಗುತ್ತೆ ನಮಗೆ, ಮತ್ತು ಸ್ಟಿಕ್ಕರ್ಸ್ ಆಗಿರ್ಬೋದು, ಕ್ಲಚಸ್ಸು, ಕ್ಲಿಪ್ಸು, ಅದೆಲ್ಲ 10 ರುಪೀಸ್ 20 ರುಪೀಸ್, 100ಗೆ ಒಂದು 5 6 ಆ ರೀತಿ ಇರುತ್ತೆ. ತುಂಬ ಕಡಿಮೆ ಪ್ರೈಸಸ್ಸಲ್ಲೇ ನಿಮಗೆ ಡೈಲಿ ವೇರ್ಗೆ ಏನೆಲ್ಲ ಆಕ್ಸೆಸರೀಸ್ ಬೇಕು, ಕ್ಲೋತಿಂಗ್ ಬೇಕು, ಇಲ್ಲಿ ಬಂದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದೆಲ್ಲ ಪಲಾಝೋ ಸೆಟ್ಸು 350, ಪಲಾಝೋ ಸೆಟ್ಸು ಅಷ್ಟೇ ನಿಮಗೆ 1000ಗೆ 3 ಸೆಟ್ಸ್ ಬರುತ್ತೆ. ಡೈಲಿ ವೇರ್ಗೆ ಈಸಿಯಾಗಿ 3 to 4 ಮಂತ್ಸ್ ನೀವು ರಫ್ ಯೂಸೇ ಮಾಡ್ಬೋದು. ಇದೆಲ್ಲ ಲೇಡೀಸ್ದು ಟ್ರ್ಯಾಕ್ ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸು ಮತ್ತು ಶಾರ್ಟ್ಸು 100 150 200 ರುಪೀಸ್ಗೆ, ಪಲಾಝೋಸು ಅಷ್ಟೇ 200 ರುಪೀಸ್ಗೆ ನಿಮಗೆ ಸಿಗುತ್ತೆ. ಇದೆಲ್ಲ ಬ್ರ್ಯಾಂಡೆಡ್ ಐಟಮ್ಸು ಸ್ಟಾರ್ಟಿಂಗ್ ಫ್ರಮ್ 300. ಟ್ರ್ಯಾಕ್ ಪ್ಯಾಂಟ್ಸ್ ಆಗ್ಬೋದು ಅಥವಾ ಪಲಾಝೋಗಳಾಗ್ಬೋದು, ಮಿಡೀಸ್ ಇಲ್ಲಿ ಜಸ್ಟ್ 200 250 ಸಿಗುತ್ತೆ. ಇದೆಲ್ಲ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮಗೆ 300 ಅಂತ ಪ್ರೈಸ್ ಹೇಳ್ತಾ ಇರ್ತಾರೆ. ರೆಗ್ಯುಲರ್ ಆದರೆ ನಿಮಗೆ 150 200 ಸಿಗುತ್ತೆ. ಇದೆಲ್ಲ ಸ್ಯಾರಿ ಪೆಟ್ಟಿಕೋಟ್ಸು 120 ರುಪೀಸ್ ಅಂತ ಹೇಳಿದ್ರು. 7 ಪೀಸ್ ಮತ್ತು 8 ಪೀಸು ಎಲ್ಲ ಸೈಜಸಲ್ಲೂ ಸಹ ಇಲ್ಲಿ ಸಿಗುತ್ತೆ. ಈಸಿಯಾಗಿ ಡೈಲಿ ವೇರ್ಗೆ ಸ್ಯಾರೀಸ್ ವೇರ್ ಮಾಡೋರು ಇಲ್ಲಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಇದೆಲ್ಲ ಜಸ್ಟ್ 50 ರುಪೀಸ್ ಅಷ್ಟೇ. ವೇಲ್ಗಳಾಗಿರ್ಬೋದು, ಸ್ಟೋಲ್ಸ್ ಎಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಮತ್ತು ಹ್ಯಾಂಡ್ ಬ್ಯಾಗ್ಸು ಸ್ಟಾರ್ಟಿಂಗ್ ಫ್ರಮ್ 200 250 300, ಡಿಫರ್ಸ್ ಅದರ ಫ್ಯಾಬ್ರಿಕ್ ಮೇಲೆ, ಕ್ವಾಲಿಟಿ ಮೇಲೆ ಮತ್ತು ಅದರ ಸೈಜ್ ಮೇಲೆ ಡಿಫರ್ ಆಗುತ್ತೆ. 150 200ಗೆ ನಿಮಗೆ ಈಸಿಯಾಗಿ ಸ್ಲಿಂಗ್ ಬ್ಯಾಗ್ಸು ಸಿಕ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ, ನಮಗೆ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗ್ಬೋದು, ಔಟಿಂಗ್ ಆಗ್ಬೋದು, ಯೂಸ್ ಮಾಡ್ಕೋಬೋದು. ಈ ಎಲ್ಲ ಕುರ್ತೀಸು ಜಸ್ಟ್ 250 ರುಪೀಸ್ ಅಷ್ಟೇ. ನೀವು 4 ರಿಂದ 5 ತೊಗೊಂಡ್ರೆ ಅವರು 200ಗೆ ಕಡಿಮೆ ಮಾಡಿ ಕೊಡ್ತಾರೆ. ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ, ನೀವು ಆರಾಮ್ಸೆ 4 to 5 ಮಂತ್ಸ್ ಯೂಸ್ ಮಾಡ್ಕೋಬೋದು. ಕೆಲವೊಂದು ಕಡೆ ನಾನು ಸಹ ಒಂದು 4 5 ಕುರ್ತೀಸನ್ನು ತೊಗೊಂಡೆ ರೆಗ್ಯುಲರ್ ವೇರ್ದು. ಇದೆಲ್ಲ ಟಾಪ್ಸು ನಿಮಗೆ 300 350, ಕೆಲವು ಕಡೆ 300 ಇರು 350 ಇರುತ್ತೆ, ಕೆಲವು ಕಡೆ 200 250 ಥರ ಇರುತ್ತೆ. ಮತ್ತು ಇನ್ನರ್ಸೂ ಅಷ್ಟೇ, ಇದೆಲ್ಲ ಬ್ರ್ಯಾಂಡೆಡ್ ಅಲ್ಲ, ಲೋಕಲ್ ಕ್ವಾಲಿಟಿನೇ. ಬಟ್ ಆರಾಮಾಗಿ ನೀವು 6 ಮಂತ್ಸ್ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡಿದ್ರೂ ಸಹ ನೀವು 6 ಮಂತ್ಸ್ ವರ್ಗದ್ದು ಯೂಸ್ ಮಾಡ್ಬೋದು. 100ಗೆ 2 3 ಆ ರೀತಿ ಕೊಡ್ತಾರೆ. ಮತ್ತು ಪ್ಯಾಡೆಡ್ಡು, ನಾನ್ ಪ್ಯಾಡೆಡ್ಡು ಸಹ ಇರುತ್ತೆ. ಮತ್ತು ಟೀಶರ್ಟ್ಸ್ಗೆ ಹಾಕ್ಕೊಳ್ಳುವಂಥ ಒಂದು ಒಳಗಡೆ ಶಾರ್ಟ್ಸ್ ಆಗಿರ್ಬೋದು, ಮತ್ತು ಬ್ರೀಫ್ಸ್ ರೀತಿ ಇನ್ನರ್ಸ್ ಆಗಿರ್ಬೋದು, ಎಲ್ಲ ವೆರೈಟೀಸ್ ಆಫ್ ಇನ್ನರ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಪ್ರೈಸಸ್ಸು ನಾವು ಬಾರ್ಗೇನ್ ಮಾಡಬೇಕು, ಕಡಿಮೆಗೆ ಕೊಡ್ತಾರೆ. 100ಗೆ 2 ಅಥವಾ 120 150ಗೆ 3 ಆ ರೀತಿ ಇರುತ್ತೆ ಇಲ್ಲಿ.
ಇನ್ನರ್ಸ್ ಎಲ್ಲ ನಿಮಗೆ ಆರಾಮ್ಸೆ 3 to 4 months ಯೂಸ್ ಮಾಡ್ಕೋಬೋದು. ಎಲ್ಲ ಬ್ರ್ಯಾಂಡೆಡೇ ಎಲ್ಲರೂ ತೊಗೊಳೋಕ್ಕಾಗೋದಿಲ್ಲ ಅಲ್ವಾ. ಈ ರೀತಿ ವೆರೈಟೀಸನ್ನು ಸಹ ನಾವು ರೆಗ್ಯುಲರ್ ವೇರ್ಗೆ ಆರಾಮ್ಸೆ ಕಡಿಮೆ ಪ್ರೈಸಸ್ಸಲ್ಲಿ ತೊಗೋಬೋದು. ಇದೆಲ್ಲ ಇಯರ್ ಟಾಪ್ಸು, ಚಿಕ್ಕದಾದರೆ 20 ರುಪೀಸು, ದೊಡ್ಡದು ಹ್ಯಾಂಗಿಂಗ್ಸ್ ರೀತಿ ಆದರೆ 50 ರುಪೀಸು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ರೆಗ್ಯುಲರ್ ಆಗಿ ಆಫೀಸ್ ವೇರ್ಗೆ ಬೇಕು ಅಂತಂದರೆ ಇಲ್ಲಿ ತುಂಬ ಫಂಕಿ ಮತ್ತು ಜಂಕ್ ಜ್ಯುವೆಲರ್ಸು ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. 20-50 ರುಪೀಸ್ಗೆ ನಿಮಗೆ ಎಲ್ಲೂ ಸಹ ಜಂಕ್ ಜ್ಯುವೆಲರೀಸು ಸಿಗೋದಿಲ್ಲ. ಅದು ತುಂಬ ಫ್ಯಾನ್ಸಿ ಆಗಿದೆ, ಇಷ್ಟೊಂದು ವೆರೈಟೀಸು ಸಹ ಇದೆ. ಮತ್ತು ಇದೆಲ್ಲ ಕಾಸ್ಮೆಟಿಕ್ಸು, ಲಿಪ್ಸ್ಟಿಕ್ಕಿಂದ ಹಿಡಿದು ಐಬ್ರೋ ಪೆನ್ಸಿಲ್ಲು, ಲಿಪ್ ಲೈನರು, ಕಾಜಲ್ಲು, ಫೇಸ್ ಪ್ಯಾಕು, ಪ್ರತಿಯೊಂದು ಇಲ್ಲಿ ಫೇಸ್ಗೆ ರಿಲೇಟೆಡ್ ಏನೇನಿದೆ ಮೇಕಪ್ ಐಟಮ್ಸ್ ಎಲ್ಲನೂ ನಿಮಗೆ ಇಲ್ಲಿ ಕಡಿಮೆ ಪ್ರೈಸಸ್ಸಲ್ಲಿ ಸಿಗುತ್ತೆ. ಬ್ಲಷ್ ಆಗ್ಬೋದು, ಐ ಲೈನರು, ಐ ಶ್ಯಾಡೋಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಮತ್ತು ಲಿಪ್ ಗ್ಲಾಸು ಎಲ್ಲ ಕಡಿಮೆ ಪ್ರೈಸಸ್ಸಲ್ಲಿ ಇಲ್ಲಿ ಅವೈಲೇಬಲ್ ಇದೆ. ಮಧ್ಯ ಮಧ್ಯೆ ನಿಮಗೆ ಈ ರೀತಿ ಈಟಬಲ್ಸು ಸಹ ಸಿಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ಸಂಪಿಗೆ ರೋಡ್ ಸ್ಟಾರ್ಟಿಂಗಿಂದ ಏನೆಲ್ಲ ಶಾಪಿಂಗ್ ಐಟಮ್ಸು ನಮಗೆ ಸ್ಟ್ರೀಟ್ ಸೈಡಲ್ಲಿ ಇಟ್ಟಿರ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸು, ಬ್ಯಾಕ್ ಬ್ಯಾಗ್ಸು, ಎಲ್ಲ ಲೇಡೀಸ್ ಐಟಮ್ಸು ಸ್ಟಾರ್ಟಿಂಗ್ ಫ್ರಮ್ 200-250 ಎಲ್ಲ ರೀತಿಯಾದ ಹ್ಯಾಂಡ್ ಬ್ಯಾಗ್ಸು ಸಿಗುತ್ತೆ. ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಮೊಬೈಲ್ ಪೌಚಸ್ ಆಗಿರ್ಬೋದು, ಮತ್ತು ಹ್ಯಾಂಡ್ ಕ್ಲಚಸ್ ಆಗಿರ್ಬೋದು ಎಲ್ಲನೂ ಸಹ 150 ಸ್ಟಾರ್ಟಿಂಗ್ ಪ್ರೈಸು. ಸೈಜು ಮತ್ತು ಹ್ಯಾಂಡ್ ಬ್ಯಾಗ್ಸು ಡಿಫರ್ ಆಗುತ್ತೆ, ಪ್ರೈಸಸ್ಸು ದೊಡ್ಡದು ಚಿಕ್ಕದು ಅದ್ರ ಮೇಲೆ ಡಿಫರ್ ಆಗುತ್ತೆ. ಮತ್ತು ಒಂದೊಂದು ಫ್ಯಾಬ್ರಿಕ್ಕು, ಒಂದೊಂದು ಐಟಮ್ ಏನಿದೆ ಅದು ಬೇರೆದಕ್ಕಿಂತ ವಿಭಿನ್ನವಾಗಿರುತ್ತೆ, ಪ್ರೈಸಸ್ಸು ಹಾಗೆ ಇರುತ್ತೆ. ಇದೆಲ್ಲ ಕುರ್ತೀಸು ಸ್ಟಾರ್ಟಿಂಗ್ ಫ್ರಮ್ ಪಾರ್ಟಿ ವೇರ್ ಕುರ್ತೀಸ್ ಅಂತ ಹೇಳ್ಬೋದು. 350-400-500 ಆ ರೀತಿ ರೇಂಜಲ್ಲಿರುತ್ತೆ, 600 ಆ ರೀತಿ. ಜೊತೆಗೆ ಇದೆಲ್ಲ ಪಲಾಝೋ ಪ್ಯಾಂಟ್ಸು 200. ಇಲ್ಲಿ ಒಂದು ಕಡೆ ಕಾಟನ್ ಮೇಳ ಅಂತ ಯಾವಾಗಲೂ ಇದ್ದೇ ಇರುತ್ತೆ ಮಲ್ಲೇಶ್ವರಮ್ಮಲ್ಲಿ. ಈ ಒಂದು ಕಾಟನ್ ಸೇಲ್ಸ್ಗೆ ಬಂದರೆ ನಿಮಗೆ ತುಂಬ ಕಡಿಮೆ ಪ್ರೈಸಸ್ಸಲ್ಲಿ ಎಲ್ಲ ಕಾಟನ್ ವೇರ್ಸು ಸಿಗುತ್ತೆ. ಇಲ್ಲಿ ಈ ರೀತಿ ಪಲಾಝೋಸ್ ಆಗಿರ್ಬೋದು, ರೆಗ್ಯುಲರ್ ಪ್ಯಾಂಟ್ಸು, ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ 200 ಫಿಕ್ಸೆಡ್ ಪ್ರೈಸು. ಇಲ್ಲೆಲ್ಲ ಸಾಮಾನ್ಯವಾಗಿ ಫಿಕ್ಸೆಡ್ ಪ್ರೈಸ್ ಹಾಕ್ಬಿಟ್ಟಿರ್ತಾರೆ, ಆ ಪ್ರೈಸನ್ನೇ ಕೊಟ್ಟು ತೊಗೋಬೇಕು. ಬಟ್ ಫಿಕ್ಸೆಡ್ ಪ್ರೈಸ್ ಆಗಿದ್ರೂ ಸಹ ತುಂಬ ಕಡಿಮೆ ಪ್ರೈಸನ್ನೇ ಕೋಟ್ ಮಾಡಿರ್ತಾರೆ. ಲೇಡೀಸ್ಗೆ, ಕಿಡ್ಸ್ಗೆ, ಜೆಂಟ್ಸ್ಗೆ ಎಲ್ಲರಿಗೂ ಯೂಸ್ ಆಗುವಂಥ ಎಲ್ಲ ರೀತಿಯಾದಂಥ ಕ್ಲಾತಿಂಗು ಸಹ ಈ ಒಂದು ಕಾಟನ್ ಮೇಳದಲ್ಲಿ ಇರುತ್ತೆ. ಇದು ಯಾವಾಗಲೂ ಓಪನ್ ಆಗೇ ಇರುತ್ತೆ, 365 ಇರುತ್ತೆ ಇಲ್ಲಿ. ಮತ್ತು ಇದು ರೆಡಿಮೇಡ್ ಬ್ಲೌಸಸ್ ಸ್ಟಾರ್ಟಿಂಗ್ ಫ್ರಮ್ 250. ಈ ರೀತಿ ಹ್ಯೂಜ್ ಆಗಿ ಬಲ್ಕ್ ಬಲ್ಕೆ ಹಾಕ್ಬಿಟ್ಟಿರ್ತಾರೆ. ನಮಗೆ ಯಾವುದು ಬೇಕು ಸೈಜ್ ಎಲ್ಲ ನೋಡಿ ನಾವು ಕರೆಕ್ಟಾಗಿ ತೊಗೋಬೇಕು. ಮತ್ತು ಈ ರೀತಿ ಟೀ ಶರ್ಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಲೇಡೀಸ್ದು ಶಾರ್ಟ್ಸು, ಸ್ಲಿಪ್ಪರ್ಸು ಪ್ರತಿಯೊಂದು ಇರುತ್ತೆ. ಕಿಡ್ಸ್ ವೇರು ಸಹ ಪ್ರತಿಯೊಂದು ಸಿಗುತ್ತೆ, ಜೆಂಟ್ಸ್ ವೇರು ಸಿಗುತ್ತೆ, ಜೆಂಟ್ಸ್ದು ಪ್ಯಾಂಟ್ಸ್ ಆಗಿರ್ಬೋದು, ಶಾರ್ಟ್ಸು, ಶರ್ಟ್ಸು ಪ್ರತಿಯೊಂದು ಈ ರೀತಿ. ಕಾಟನ್ ಮೇಳದಲ್ಲಿ ನೀವು ಸಂಪಿಗೆ ರೋಡ್ಗೆ ಬಂದರೆ ಇದೊಂದು ದೊಡ್ಡ ಹ್ಯೂಜ್ ಮೇಳ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಬಂದು ನೀವು ಇಲ್ಲಿ ನೋಡಿ ತೊಗೋಬೋದು. ಸೊ ಪ್ರೈಸಸ್ ಎಲ್ಲ ಇಲ್ಲಿ ತುಂಬ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು. ಬಾರ್ಗೇನಿಂಗ್ ಎಲ್ಲ ಇಲ್ಲ ಇಲ್ಲಿ, ಕೆಲವೊಂದು ಕಡೆ ಬಾರ್ಗೇನಿಂಗ್ ಮಾಡ್ಬೋದು, ಬಟ್ ಕೆಲವೊಂದು ಕಡೆ ಫಿಕ್ಸೆಡ್ ಪ್ರೈಸಸ್ ಹಾಕ್ಬಿಟ್ಟಿರ್ತಾರೆ. ಮತ್ತು ಅದೇ ರೀತಿ ಸ್ಟ್ರೀಟ್ ಶಾಪಿಂಗಲ್ಲಿ ನಿಮಗೆ ಎಲ್ಲ ರೀತಿಯಾದ ಪ್ರೈಸಸ್ಸಲ್ಲಿ ವೆರೈಟೀಸಲ್ಲಿ ಕುರ್ತೀಸು ತುಂಬ ಕಡೆ ಹಾಕಿರ್ತಾರೆ. ಸ್ಟಾರ್ಟಿಂಗ್ ಫ್ರಮ್ 250 ನಿಮಗೆ 1000-1500 ರೆಗ್ಯುಲರ್ ವೇರಿಂದ ಹಿಡಿದು ಪಾರ್ಟಿ ವೇರ್ವರೆಗೂ ಎಲ್ಲ ರೀತಿಯಾದ ಕುರ್ತೀಸು ತುಂಬ ಕಡೆ ಡಿಸ್ಪ್ಲೇಸನ್ನು ಹಾಕ್ಬಿಟ್ಟಿರ್ತಾರೆ. ಒಂದು ಕಡೆ ಎರಡು ಕಡೆ ಅಂತಲ್ಲ, 16 ಕಡೆ ಸಂಪಿಗೆ ರೋಡ್ಗೆ ಬಂದರೆ ಅಥವಾ ಮಲ್ಲೇಶ್ವರಂ 8 ಕ್ರಾಸ್ಗೆ ಬಂದರೆ ಈ ರೀತಿ ಸುಮಾರು ಕಡೆ ಕುರ್ತೀಸ್ ಹಾಕಿರ್ತಾರೆ. ಒಂದು ಬಿಟ್ಟರೆ ಇನ್ನೊಂದು ಕಡೆ ನೀವು ಖಂಡಿತವಾಗ್ಲೂ ತೊಗೋಬೋದು. ಒಂದು ಕಡೆ ಮಿಸ್ ಆಯಿತು ಅಂತ ಬಂದರೆ ಇನ್ನು 16 ಕಡೆ ಅದೇ ರೀತಿ ಸೇಮ್ ಕುರ್ತೀಸನ್ನು ಡಿಸ್ಪ್ಲೇಯನ್ನು ನೋಡ್ಬೋದು. ಜೊತೆಗೆ ಈ ರೀತಿ ಹ್ಯಾಂಡ್ ಬ್ಯಾಗ್ಸು 150-200 ಟ್ರಾವೆಲ್ ಬ್ಯಾಗ್ಸು, ಒನ್ ಡೇ ಟ್ರಾವೆಲ್ ಬ್ಯಾಗ್ಸ್ ಆಗಿರ್ಬೋದು, ಮತ್ತು ಮನೆಗೆ ಬೇಕಾಗಿರುವಂಥ ಯೂಸ್ಫುಲ್ ಥಿಂಗ್ಸು ಸಹ ಇಲ್ಲಿ ನಮಗೆ ಸ್ಟ್ರೀಟ್ ಶಾಪಿಂಗಲ್ಲಿ ಸಿಗುತ್ತೆ. ಹ್ಯಾಂಡ್ ಟವಲ್ಸು, ಹ್ಯಾಂಡ್ ಕರ್ಚೀವ್ಸು, ಕಿಡ್ಸ್ ವೇರು ಸಹ ಇಲ್ಲಿ ನಮಗೆ ಕಡಿಮೆ ಪ್ರೈಸಸ್ಸಲ್ಲೇ ಒಳ್ಳೆ ಕ್ವಾಲಿಟಿಯಲ್ಲೇ ಸಿಗುತ್ತೆ. ರೆಗ್ಯುಲರ್ ವೇರ್ಗೂ ಸಿಗುತ್ತೆ, ಪಾರ್ಟಿ ವೇರ್ಗೂ ಇಲ್ಲಿ ನಮಗೆ, ಕಿಡ್ಸ್ಗೆ ಪ್ರತಿಯೊಂದು ಸಿಗುತ್ತೆ. ಜೆಂಟ್ಸ್ಗೆ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಲೇಡೀಸ್ಗೆ ಕಿಡ್ಸ್ಗೆ ಕಂಪ್ಲೀಟ್ ಶಾಪಿಂಗ್ ಏರಿಯಾ ಮಲ್ಲೇಶ್ವರಂ ಅಂತ ಹೇಳ್ಬೋದು. ಜೆಂಟ್ಸ್ಗಾದರೆ ಇಲ್ಲಿ ತುಂಬ ಶಾಪ್ಸ್ ಅನ್ನೋದು ಇರುತ್ತೆ, ಶಾಪ್ಸಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ಸ್ಟ್ರೀಟ್ ಶಾಪಿಂಗ್ಗೆ ಬಂದರೆ ಲೇಡೀಸ್ಗೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ನಿಮಗೆ ಸಿಕ್ಬಿಡುತ್ತೆ, ಅದು ತುಂಬ ಕಡಿಮೆ ಪ್ರೈಸಸ್ಸಲ್ಲೇ ಸಿಗುತ್ತೆ. ಸೊ ಲೆಗಿನ್ಸು, ಪಲಾಝೋಸು ಇದೆಲ್ಲ 100-150-200 ಆ ರೀತಿ ಇರುತ್ತೆ. ಮತ್ತು ಇದೆಲ್ಲ ಜಾರ್ಜೆಟ್ ಫ್ರಾಕ್ಸು, ಟಾಪ್ಸು, ಜಾರ್ಜೆಟ್ ಫ್ರಾಕ್ಸು ಪಾರ್ಟಿ ವೇರ್ ಒಂದು ಫ್ರಾಕ್ಸು ಡ್ರೆಸ್ಸಸ್ ಎಲ್ಲ ನಿಮಗೆ 500-600-700 ಆ ಪ್ರೈಸಸ್ಸಲ್ಲಿ ಇರುತ್ತೆ. 650 ಆ ರೀತಿ ಸ್ವಲ್ಪ ಡಿಸೈನ್ಸು ರಿಚ್ ಆಗಿ ಇತ್ತು, ಪಾರ್ಟಿ ವೇರ್ ಆಗಿ ಇತ್ತು ಅಂತಂದರೆ 600-650 ಆ ರೀತಿ ಹೇಳ್ತಾರೆ. ಜಾರ್ಜೆಟ್ ಫ್ರಾಕ್ಸ್ ಎಲ್ಲ ನೀವು ರೆಗ್ಯುಲರ್ ಆಗಿ ಪಾರ್ಟೀಸ್ಗೆ ಅಥವಾ ಔಟಿಂಗ್ ಎಲ್ಲ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ರೀತಿಯಾದ ಪಿಲ್ಲೋ ಕವರ್ಸು, ಫ್ರಿಜ್ ಕವರ್ಸು, ಸೋಫಾ ಕವರ್ಸು ಸಹ ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ.
ಇದೆಲ್ಲ ತುಂಬ ಕಡಿಮೆ ಪ್ರೈಸಸ್ಸಲ್ಲೇ ಸಿಗುತ್ತೆ. ಬಾರ್ಗೇನನ್ನು ಮಾಡಿದ್ರೆ ಇನ್ನೂ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಮತ್ತು ಕೆಲವೊಂದು ಪಲಾಝೋ ಟಾಪ್ಸು 350 ಸಿಗುತ್ತೆ. ಇದು ರೆಗ್ಯುಲರ್ ವೇರ್ಗೆ 3 to 4 months ಆರಾಮವಾಗಿ ಯೂಸ್ ಮಾಡ್ಕೋಬೋದು. ಲೆಗ್ಗಿನ್ಸು ಮತ್ತು ಆ್ಯಂಕಲ್ ಲೆಂತು, ಶಿಮ್ಮರ್ ಲೆಗ್ಗಿನ್ಸು, ದುಪಟ್ಟಾಸು ಎಲ್ಲನೂ ನಿಮಗೆ 150 ಸ್ಟಾರ್ಟಿಂಗ್ ಪ್ರೈಸು. ಎಲ್ಲ ರೀತಿಯಾದ ಕಲರ್ಸಲ್ಲೂ ಫ್ಯಾಬ್ರಿಕ್ಸಲ್ಲೂ ಸಿಗುತ್ತೆ. ಕಿಡ್ಸ್ ವೇರು ಸಹ ನಮಗೆ ಇಲ್ಲಿ ರೆಗ್ಯುಲರ್ ವೇರ್ಗಾಗಿರ್ಬೋದು, ಒಂದು ಪಾರ್ಟಿ ವೇರ್ಗೆ ಔಟಿಂಗ್ಗೆ ಹೋಗೋದಕ್ಕೆ 250, 300, 350 ಒಳ್ಳೊಳ್ಳೆ ಫ್ರಾಕ್ಸು ಪ್ಯಾಂಟ್ಸು ಸಿಗುತ್ತೆ. ಶಾಪ್ಸ್ಗೆ ಹೋದರೂ ನಿಮಗೆ ತುಂಬ ವೆರೈಟೀಸ್ ಅನ್ನೋದು ಇರುತ್ತೆ. ಶಾಪ್ಸ್ಗಿಂತ ಸ್ಟ್ರೀಟ್ ಶಾಪಿಂಗಲ್ಲಿ ನಿಮಗೆ ಈ ರೀತಿ ಫುಟ್ಪಾತಲ್ಲಿ ಇಟ್ಟಿರುವಂಥದ್ದು ಸ್ವಲ್ಪ ಕಡಿಮೆ ಪ್ರೈಸಸ್ಸಲ್ಲ ಸಿಗುತ್ತೆ. ನಿಮಗೆ ಬ್ರ್ಯಾಂಡೆಡ್ ಬೇಕು, ಇನ್ನೂ ಹೈ ಕ್ವಾಲಿಟೀಲಿ ಬೇಕು ಅಂದರೆ ನೀವು ಶಾಪ್ಸ್ಗೂ ಹೋಗಿ ಮಲ್ಲೇಶ್ವರಮಲ್ಲಿ ಶಾಪಿಂಗನ್ನು ಮಾಡ್ಕೋಬೋದು. ಇದೆಲ್ಲ ಕಟ್ ಬ್ಲೌಸ್ ಪೀಸಸ್ಸು. ಆಶಾ ಸ್ವೀಟ್ಸ್ ಪಕ್ಕದಲ್ಲೇ ಕಾರ್ನರಲ್ಲಿ ಇವರು ಯಾವಾಗಲೂ ಇಟ್ಟಿರ್ತಾರೆ. ಎಲ್ಲ ವೆರೈಟೀಸ್ ಆದ ಕಟ್ ಬ್ಲೌಸ್ ಪೀಸಸ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ಕಿಡ್ಸ್ದು ಟಾಯ್ಸು ಇದೆಲ್ಲ ಲೋಕಲ್ ಟಾಯ್ಸು 100 rupees. ಮಕ್ಕಳಿಗೆ ಒಂದು 3 months, 4 months, 6 months ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ರೀತಿಯಾದ ಟಾಯ್ಸ್ ಇರುತ್ತೆ. ಮತ್ತು ಸಾಕ್ಸು, ಗ್ಲೌಸಸ್ಸು ಪ್ರತಿಯೊಂದು ಇಲ್ಲಿ 100 rupees ಸ್ಟಾರ್ಟಿಂಗ್ ಪ್ರೈಸು. ಚಳಿಗಾಲದಲ್ಲಾಗಿರ್ಬೋದು, ಸಮ್ಮರಲ್ಲಾಗಿರ್ಬೋದು, ನಿಮಗೆ ಗ್ಲೌಸ್ ಬೇಕು, ಸಾಕ್ಸ್ ಬೇಕು ಅಂದರೆ ತೊಗೋಬೋದು. ಮತ್ತು ಈ ರೀತಿ ಒಂದು ನೆಕ್ ಪೀಸಸ್ ಆಗಿರ್ಬೋದು, ಬ್ಯಾಂಗಲ್ಸು, ಒಂದು ಫಂಕಿ ಬ್ಯಾಂಗಲ್ಸು, ಈ ರೀತಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಾಗಿರ್ಬೋದು ಅಥವಾ ಸ್ಯಾರಿ ವೇರ್ಸ್ಗಾಗಿರ್ಬೋದು ಇದೆಲ್ಲ ನಿಮಗೆ 100 rupees ಸ್ಟಾರ್ಟಿಂಗ್ ಪ್ರೈಸು. ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು, ಟಿಕ್ ಟಿಕ್ ಪಿನ್ಸು ಪ್ರತಿಯೊಂದು ನಿಮಗೆ 10 rupees, 20 rupees, 50 rupees ಆ ರೀತಿ ಪ್ರೈಸಸ್ಸು ಕಡಿಮೆ ಪ್ರೈಸಸ್ಸಲ್ಲಿ ಸಿಗುತ್ತೆ. ಇದೆಲ್ಲ ಡ್ಯೂರಬಲು ಸಹ, ನಿಮಗೆ ಒಂದ್ಸಲ ತೊಗೊಂಡ್ರೆ 1 year, 2 years ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಮತ್ತು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಸ್ಯಾರಿ ವೇರ್ಗಾಗಿರ್ಬೋದು ಎಲ್ಲದಕ್ಕೂ ಈ ರೀತಿ ನೆಕ್ ಪೀಸಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಈ ಒಂದು ಕುರ್ತಿ 650 ಅಂತ ಹೇಳಿದ್ರು, ಬಾರ್ಗೇನ್ ಮಾಡಿದ್ರೆ 500, 550 ಕೊಡ್ತಾರೆ. ಇದೆಲ್ಲ ಪಾರ್ಟಿ ವೇರ್ ಕುರ್ತೀಸು, ಸ್ಟಾರ್ಟಿಂಗ್ ಫ್ರಮ್ 650. ನೀವು ಶೋರೂಮ್ಸಲ್ಲಿ ತೊಗೊಂಡ್ರೆ ಇದೇ ಕುರ್ತೀಸ್ಗೆ ನಿಮಗೆ 1000 rupees ಮೇಲೆ ಆಗುತ್ತೆ. ಇಲ್ಲಿ ಬಂದರೆ ನಿಮಗೆ 600, 650 ಒಳ್ಳೆ ಕುರ್ತೀಸು, ಪಾರ್ಟಿ ವೇರ್ ಕುರ್ತೀಸ್ ಅನ್ನೋದು ಸಿಕ್ಬಿಡುತ್ತೆ. ಮತ್ತು ಡೈಲಿ ವೇರ್ ಕುರ್ತೀಸು, ಪಲಾಝೋ ಸೆಟ್ಸು ಈ ರೀತಿ 300, 350 ಡಿಸ್ಪ್ಲೇ ನಿಮಗೆ ಸುಮಾರು ಕಡೆ ನೋಡ್ಬೋದು ಇಲ್ಲಿಗೆ ಬಂದರೆ. ಸೊ ರೆಗ್ಯುಲರ್ ವೇರ್ಗೆ ಆಗಿರ್ಬೋದು ಅಥವಾ ಪಾರ್ಟಿ ವೇರು, ಅಕೇಷನ್ ಫಂಕ್ಷನ್ ವೇರ್ಗೆ ಗೌನ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ಈಸಿಯಾಗಿ ಸಿಗುತ್ತೆ. ಎಲ್ಲಿ ಪ್ರೈಸಸ್ ಫಿಕ್ಸೆಡ್ ಇರುತ್ತೋ ಫಿಕ್ಸೆಡ್ ಪ್ರೈಸಸ್ಸನ್ನೇ ಕೊಟ್ಟು ತೊಗೋಬೇಕಾಗುತ್ತೆ. ಪ್ರೈಸಸ್ ಮೆನ್ಷನ್ ಮಾಡದೇ ಇರೋ ಕಡೆ ಖಂಡಿತವಾಗ್ಲೂ ನೀವು ಬಾರ್ಗೇನನ್ನು ಮಾಡಿ ಕಡಿಮೆ ಪ್ರೈಸ್ಗೆ ತೊಗೋಬೋದು. ಸೊ ಫ್ರೆಂಡ್ಸ್, ನೀವು ಪಾಕೆಟಲ್ಲಿ ಒಂದು 2000, 3000 ತೊಗೊಂಬಂದಿದ್ದೆ ಆದರೆ ಒಂದು ಬ್ಯಾಗ್ ತುಂಬ ಬಟ್ಟೆಗಳು ನಿಮ್ಮ ಒಂದು ಶಾಪಿಂಗ್ ಐಟಮ್ಸನ್ನು ಹಾಕ್ಕೊಂಡು ಹೋಗ್ಬೋದು. ಅಷ್ಟು ವೆರೈಟೀಸನ್ನು ನೀವು 2000-3000 ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅದೇ ಶೋರೂಮ್ಸ್ಗೆ ಅಥವಾ ಬೇರೆ ಬೇರೆ ದೊಡ್ಡ ಶಾಪ್ಸ್ಗೆ ಹೋದರೆ 2000-3000 ತೊಗೊಂಡು ಹೋದರೆ ಕೇವಲ ಒಂದು ಡ್ರೆಸ್ಸು ಅಥವಾ ಯಾವುದಾದ್ರೂ ಒಂದು ಸೀರೆ ಅಷ್ಟೇ ನಿಮಗೆ ಸಿಗುವಂಥದ್ದು. ಅದೇ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಗೆ ಇರುವಂಥ ಸ್ಪೆಷಾಲಿಟಿ. ನೀವೆಷ್ಟು ದುಡ್ಡು ತರ್ತಿರೋ ಅಷ್ಟು ದುಡ್ಡಕ್ಕೂ ಒಂದು ಹ್ಯೂಜ್ ಬ್ಯಾಗ್ ಪೂರ್ತಿ ಒಂದು ಐಟಮ್ಸನ್ನು ತೊಗೊಂಡು ಹೋಗುವಂಥ ಒಂದು ಬೆಸ್ಟ್ ಸ್ಟ್ರೀಟ್ ಶಾಪಿಂಗು ಇದು ಮಲ್ಲೇಶ್ವರಂ ಅಂತ ಹೇಳ್ಬೋದು. ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿರೋರಿಗೆ ಅದು ಏನು ಅಂತ ಅರ್ಥ ಆಗುತ್ತೆ. ಸೊ ಇದೆಲ್ಲ ಟಾಪ್ಸು ಜಸ್ಟ್ 200 rupees, ಜೀನ್ಸ್ ಟಾಪ್ಸು ಮತ್ತು ಫ್ರಿಜ್ ಕವರ್ಸು, ಸೋಫಾ ಕವರ್ಸ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಮತ್ತು ಕಿಚನ್ ಟವಲ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ವಾಲ್ ಹ್ಯಾಂಗಿಂಗ್ಸು, ಫೋಟೋಸು ಪ್ರತಿಯೊಂದು ನಿಮಗೆ ಇಲ್ಲಿ ಡಿಸ್ಪ್ಲೇಯನ್ನು ಹಾಕಿರ್ತಾರೆ. ಸಂಪಿಗೆ ರೋಡ್ ಪೂರ್ತಿ ಅಥವಾ ಮಲ್ಲೇಶ್ವರಂ 8 cross ಪೂರ್ತಿ ಒಂದು ಶಾಪಿಂಗ್ ವಿಡಿಯೋ ತೆಗಿಬೇಕು ಅಂದರೆ ಮೋರ್ ದ್ಯಾನ್ 2-3 hours ಆಗುತ್ತೆ. ಕಂಪ್ಲೀಟ್ ಎಲ್ಲನೂ ಹಾಕೋದಕ್ಕೆ ನಮಗೆ 1 hour ಮೇಲೆ ವಿಡಿಯೋ ಆಗುತ್ತೆ. ಸೊ ಆದಷ್ಟು ಮ್ಯಾಕ್ಸಿಮಮ್ ದಿ ಬೆಸ್ಟ್ ಯಾವುದು ಸ್ಟ್ರೀಟ್ ಶಾಪಿಂಗ್ ಐಟಮ್ಸ್ ಇದೆ ಅದೆಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿಗೆ ಖಂಡಿತವಾಗ್ಲೂ ಒಂದು ಸಲ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿರುವಂಥ ಹ್ಯೂಜ್ ವೆರೈಟಿ ಆಫ್ ಶಾಪಿಂಗ್ ಐಟಮ್ಸು ಏನೆಲ್ಲ ಇದೆ ಅಂತ. ಒಂದು ಸಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಂಡೋ ಶಾಪಿಂಗನ್ನು ಮಾಡ್ಕೊಂಬಂದು ನಂತರ ಶಾಪಿಂಗನ್ನು ನೀವು ದುಡ್ಡು ಕೊಟ್ಟು ಮಾಡ್ಬೋದು. ಸೊ ಈ ರೀತಿ ಡೆಕೋರೇಟಿವ್ ಐಟಮ್ಸು ಸಹ ನಮಗೆ ಸ್ಟ್ರೀಟ್ ಶಾಪಿಂಗಲ್ಲಿ ಸಿಗುತ್ತೆ. ಉರುಳಿ ಆಗ್ಬೋದು ಅಥವಾ ರಂಗೋಲಿ ಪುಡಿ ಆಗ್ಬೋದು, ಈ ರೀತಿ ರಂಗೋಲಿ ಹಾಕುವಂಥ ಒಂದು ರೋಲ್ಸ್ ಆಗಿರ್ಬೋದು, ಪ್ರತಿಯೊಂದು ಲೇಡೀಸ್ಗೆ ಏನೆಲ್ಲ ಬೇಕು, ಹೌಸ್ ಹೋಲ್ಡ್ ಆಗಿರ್ಬೋದು ಅಥವಾ ಕೆಲವೊಂದು ಡೆಕೋರೇಟಿವ್ ಐಟಮ್ಸು, ಈ ರೀತಿ ಚಿಕ್ಕಪುಟ್ಟ ಐಟಮ್ಸು ನಾವು ಆನ್ಲೈನಲ್ಲೂ ಹುಡುಕಿದ್ರೂ ಸಹ ಸಿಗೋದಿಲ್ಲ, ಆ ರೀತಿ ಐಟಮ್ಸು ನಮಗೆ ಇಲ್ಲಿ ಶಾಪಿಂಗಲ್ಲಿ ಬಂದರೆ ಸಿಗುತ್ತೆ. ಆ್ಯಂಕ್ಲೆಟ್ಸು 100, 120 ಸ್ಟಾರ್ಟಿಂಗ್ ಪ್ರೈಸು, ಮಕ್ಕಳದಾದರೆ 80-90 rupees ಸಿಗುತ್ತೆ. ಇದೆಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸು ತುಂಬ ಇಷ್ಟಪಟ್ಟು ಹಾಕ್ಕೋತಾ ಇರ್ತಾರೆ. ಮತ್ತು ಸ್ಲಿಪ್ಪರ್ಸ್ಗೆ ಬಂದರೆ ನಿಮಗೆ 120, 150, 200 ಸ್ಟಾರ್ಟಿಂಗ್ ಪ್ರೈಸು. ಒಂದು ಬೆಲ್ಟ್ಸ್ ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಒಂದು ವೆಡ್ಜಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ರೆಗ್ಯುಲರ್ ವೇರ್ ಸ್ಲಿಪ್ಪರ್ಸು 150, 200 ಸ್ಟಾರ್ಟಿಂಗ್ ಪ್ರೈಸು. 600, 700 ಪಾರ್ಟಿ ವೇರ್ ಸ್ಲಿಪ್ಪರ್ಸು ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಇಲ್ಲೆಲ್ಲ ಬಾರ್ಗೈನ್ ಮಾಡಲೇಬೇಕು. ಕೆಲವೊಂದು ಕಡೆ ಫಿಕ್ಸೆಡ್ ಪ್ರೈಸಸ್ಸು 150, 200 ಸಿಗುತ್ತೆ. ಕೆಲವು ಕಡೆ ಪಾರ್ಟಿ ವೇರ್ ಸ್ಲಿಪ್ಪರ್ಸು ಅಥವಾ ಒಂದು
ತುಂಬ ರಿಚ್ ಲುಕಿಂಗು ಪಾರ್ಟಿ ವೇರು ವೆಡ್ಡಿಂಗ್ ವೇರು ಆ ರೀತಿ ಸ್ಲಿಪ್ಪರ್ಸ್ ಆದರೆ 700-800 ಹೇಳ್ತಾರೆ. ಬಾರ್ಗೇನನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಕ್ವಾಲಿಟಿ ವೆರೈಟೀಸ್ ಆಫ್ ಸ್ಲಿಪ್ಪರ್ಸು ನಿಮಗೆ ತುಂಬ ಕಡೆ ಸಿಗುತ್ತೆ ಈ ಒಂದು ಸ್ಟ್ರೀಟ್ ಶಾಪಿಂಗಲ್ಲಿ ಮಲ್ಲೇಶ್ವರಮಲ್ಲಿ. ಯಾವ ರೀತಿ ಬೇಕು ಪ್ರತಿಯೊಂದು ವೆರೈಟೀಸು ನಿಮಗೆ ಸಿಗುತ್ತೆ. ಕಿಡ್ಸ್ ವೇರಿಂದ ಹಿಡಿದು ಲೇಡೀಸ್ ವೇರು ಎಲ್ಲ ರೀತಿಯಾದ ಸ್ಲಿಪ್ಪರ್ಸು ನಿಮಗೆ ಇಲ್ಲಿ ಬಂದರೆ ಅವೈಲೇಬಲ್ ಇದೆ. ಈ ರೀತಿ ಶಾಪ್ಸು ತುಂಬಾ ನೋಡ್ಬೋದು ನಾವು ಮಲ್ಲೇಶ್ವರಂ 5 ಕ್ರಾಸ್ಗೆ ಬಂದರೆ ಅಥವಾ ಸಂಪಿಗೆ ರೋಡ್ಗೆ ಬಂದರೆ. ಪ್ರೈಸಸ್ಸು ಅಷ್ಟೇ, ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 150 ನಿಮಗೆ ರೆಗ್ಯುಲರ್ ಸ್ಲಿಪ್ಪರ್ಸ್ ಅನ್ನೋದು ಸಿಕ್ಬಿಡುತ್ತೆ. ಮತ್ತು ಈ ರೀತಿ ಒಂದು ಟ್ರಾವೆಲಿಂಗ್ ಬ್ಯಾಗ್ಸ್ ಆಗ್ಬೋದು, ಸೈಡ್ ಹ್ಯಾಂಡ್ ಬ್ಯಾಗ್ ಆಗ್ಬೋದು, ಅಥವಾ ಈ ರೀತಿ ಒಂದು ಸ್ಲಿಂಗ್ ಬ್ಯಾಗ್ಸು, ಮೊಬೈಲ್ ಪೌಚಸ್ಸು ಪ್ರತಿಯೊಂದು ನಿಮಗೆ ಸಿಗುತ್ತೆ. ತುಂಬ ಕಡೆ ಇದು ಸಹ ನಿಮಗೆ ಇರುತ್ತೆ, ಒಂದೇ ಅಂಗಡಿಯಲ್ಲ 16 ಅಂಗಡಿ ಈ ಒಂದು ಕಂಪ್ಲೀಟ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ಈ ರೀತಿ ಶಾಪ್ಸು ತುಂಬಾ ಸಿಗುತ್ತೆ. ಇದೆಲ್ಲ ನಿಮಗೆ 1000 ರುಪೀಸ್ಗೆಲ್ಲ ಒಂದು ಟ್ರಾವೆಲಿಂಗ್ ಬ್ಯಾಗು ಸಿಕ್ಬಿಡುತ್ತೆ, ಜೊತೆಗೆ 150-200ಗೆಲ್ಲ ಸ್ಲಿಂಗ್ ಬ್ಯಾಗ್ಸು, ಕ್ಲಚಸ್ಸು, ಸೈಡ್ ಬ್ಯಾಗ್ಸು, ತುಂಬ ವೆರೈಟೀಸ್ ಆಫ್ ಬ್ಯಾಗ್ಸು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ನೀವು ಇಲ್ಲಿ ನೋಡೋ ಬದಲು ಬೆಂಗಳೂರಲ್ಲಿ ಯಾರಿದ್ದೀರಾ ಅವರು ಒಂದು ಸಲ ಮಲ್ಲೇಶ್ವರಂಗೆ ಬಂದು ಇಲ್ಲಿ ಒಂದು ಗ್ಲಾನ್ಸನ್ನು ಹಾಕಿದ್ರೆ ಹಬ್ಬಬ್ಬ ಇಷ್ಟೊಂದು ಐಟಮ್ಸ ಇಷ್ಟು ಒಳ್ಳೆ ಪ್ರೈಸಸ್ ಅಲ್ಲ ಅಂತ ಆಶ್ಚರ್ಯ ಪಡ್ತೀರಾ. ಈಗಾಗಲೇ ಬೆಂಗಳೂರಲ್ಲಿ ಇರೋರು ತುಂಬ ಸಲ ಮಲ್ಲೇಶ್ವರಂಗೆ ಬಂದು ಶಾಪಿಂಗನ್ನು ಮಾಡೇ ಇರ್ತಾರೆ. ಸ್ವಲ್ಪ ದೂರ ಇರೋರು ಇಷ್ಟು ದೂರ ಬರಬೇಕಲ್ಲ ಅಂತ ಅವಾಯ್ಡು ಸಹ ಮಾಡಿರ್ತಾರೆ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಮಲ್ಲೇಶ್ವರಂಲ್ಲಿ ಏನೆಲ್ಲ ಶಾಪಿಂಗ್ ಐಟಮ್ಸ್ ಇರ್ಬೋದು ಅಂತ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಜ್ಯುವೆಲ್ರಿ ಶಾಪ್ಸು ಮಲ್ಲೇಶ್ವರಂಲ್ಲಿ ತುಂಬ ಕಡೆ ಇರುತ್ತೆ. ಅದೇ ನೀವು ಈ ರೀತಿ ಸ್ಟ್ರೀಟ್ ಒಂದು ಸೈಡಲ್ಲಿ ಇರುವಂಥ ಒಂದು ಕಾರ್ನರ್ ಅಂಗಡಿಗಳಲ್ಲಾಗ್ಬೋದು ಆ ಕಡೆ ಬಂದು ನೀವು ಶಾಪಿಂಗನ್ನು ಮಾಡಿದ್ರೆ ತುಂಬ ಕಡಿಮೆ ಪ್ರೈಸಸ್ಗೆ ನಿಮಗೆ ಒಂದು ಜ್ಯುವೆಲರಿ ಏನಾದರೂ ಸಿಕ್ಬಿಡುತ್ತೆ. ಒಂದು ಚಿಕ್ಕ ಬ್ರೇಸ್ಲೆಟ್ಟು ಮತ್ತು ಚೋಕರಿಂದ ಹಿಡಿದು ಕಂಪ್ಲೀಟ್ ಬ್ರೈಡಲ್ ಸೆಟ್ ಆಗಿರ್ಬೋದು, ಟೆಂಪಲ್ ಜ್ಯುವೆಲರಿ ಆಗಿರ್ಬೋದು, ಇಯರ್ ಟಾಪ್ಸು, ಜುಮ್ಕಾಸು, ಬ್ಯಾಂಗಲ್ಸು ಪ್ರತಿಯೊಂದು ನಿಮಗೆ ಐಟಮ್ಸು ಸ್ಟಾರ್ಟಿಂಗ್ ಫ್ರಮ್ 100 ರುಪೀಸಿಂದ 300-400 ಅದೇ ರೇಂಜ್ ಒಳಗಡೆ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಜ್ಯುವೆಲರ್ಸು ಸಿಕ್ಬಿಡುತ್ತೆ. ನೀವು ಫಂಕ್ಷನ್ ವೇರ್ಗಾಗ್ಬೋದು, ವೆಡ್ಡಿಂಗ್ ವೇರ್ಗಾಗ್ಬೋದು, ಅಕೇಷನ್ಗಾಗ್ಬೋದು ಅಥವಾ ಕಾಲೇಜ್ ವೇರ್ಗೆ ಫಂಕಿ ಜ್ಯುವೆಲರೀಸು ಪ್ರತಿಯೊಂದು ಜ್ಯುವೆಲರೀಸು ನಿಮಗೆ ಈ ರೀತಿ ಒಂದೇ ಶಾಪಲ್ಲಿ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 100 ರುಪೀಸ್ 50 ರುಪೀಸಿಂದನೂ ಸಹ ನಿಮಗೆ ಸಿಗುತ್ತೆ. ಎಲ್ಲ ವೆರೈಟೀಸು ಸಿಗೋದ್ರಿಂದ ನಿಮಗೆ ಬೇರೆ ಕಡೆ ಬೇರೆ ಏರಿಯಾಗೆ ಹೋಗುವಂಥ ಅವಶ್ಯಕತೆಯೇ ಇರೋದಿಲ್ಲ. ಮತ್ತು ಈ ರೀತಿ ಸ್ಟ್ರೀಟ್ ಸೈಡು ರೋಡ್ ಸೈಡು ಇಟ್ಟಿರುವಂಥ ಅಂಗಡಿಗಳಿಗೆ ಬಂದರೆ ವೆರೈಟೀಸೂ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸಸ್ಸು ನೀವು ಬಾರ್ಗೇನ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಅದೇ ನೀವು ಶೋರೂಮ್ಸಲ್ಲೋ ದೊಡ್ಡ ದೊಡ್ಡ ಸ್ಟೋರ್ಸ್ಗೋ ಹೋದರೆ ಇದೇ ಶಾಪಲ್ಲಿರುವಂಥ ಜ್ಯುವೆಲರೀಸು 1-3 ಟೈಮ್ಸ್ ಪ್ರೈಸಸ್ಸನ್ನು ಹಾಕಿ ಇದೇ ಜ್ಯುವೆಲರೀಸನ್ನು ಕೊಡ್ತಾರೆ. ಸೊ ನೀವು ಮಲ್ಲೇಶ್ವರಂಗೆ ಬಂದರೆ ಆದಷ್ಟು ಈ ರೀತಿ ಶಾಪ್ಸಲ್ಲಿ ಪರ್ಚೇಸ್ ಮಾಡಿದ್ರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸು ಕಡಿಮೆಗೆ ಸಿಗುತ್ತೆ. ಈ ಒಂದು ಶಾಪಲ್ಲಿ ನಾನು ಒಂದು ಜ್ಯುವೆಲರಿನ ನೋಡಿದೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ರೋಡ್ ಸೈಡ್ ಒಂದು ಕಾರ್ನರಲ್ಲಿ ಇಟ್ಕೊಂಡಿದ್ರು, ಎಲ್ಲ ವೆರೈಟೀಸ್ ಆದ ಜುಮ್ಕಾಸ್ ಆಗಿರ್ಬೋದು, ಚೋಕರ್ಸು, ಟೆಂಪಲ್ ನೆಕ್ ಪೀಸಸ್ಸು, ಬ್ರೈಡಲ್ ಸೆಟ್ಸು ಪ್ರತಿಯೊಂದು ಅವೈಲೇಬಲ್ ಇದೆ. ನೀವು ಶೋರೂಮ್ಸಲ್ಲಿ ಹೋಗಿ 2000-3000 ಕೊಟ್ಟು ತಗೊಳ್ಳುವಂಥ ಜ್ಯುವೆಲರೀಸು ಇಲ್ಲೆಲ್ಲ 1000 ಒಳಗಡೆ ಸಿಗ್ತಾ ಇತ್ತು. ಸೊ ದೊಡ್ಡ ದೊಡ್ಡ ಶೋರೂಮ್ಸ್ಗೆ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲಿ ಬಂದು ನಿಮಗೆ ಕಡಿಮೆ ಪ್ರೈಸಸ್ಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಜ್ಯುವೆಲರೀಸು ತೊಗೋಬೋದು ಅಂತ ಅನಿಸುತ್ತೆ. ಸೊ ತುಂಬ ಒಳ್ಳೊಳ್ಳೆ ಜ್ಯುವೆಲರಿ ಸೆಟ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 250 ಚೋಕರು 250 ಅಂತ ಹೇಳಿದ್ರು, ಅದು ನಮಗೆ ಕಡಿಮೆ ಮಾಡಿಕೊಂಡು 200-150 ಸಹ ಕೊಡ್ತಾರೆ ಬಾರ್ಗೇನನ್ನು ಮಾಡಿದ್ರೆ. ನೋಡಿ, ಇದೆಲ್ಲ ಚೋಕರ್ಸು ನಿಮಗೆ 250-300 ಅಂತ ಹೇಳಿದ್ರು, ಬಾರ್ಗೇನ್ ಮಾಡಿದ್ರೆ ಇನ್ನೂ ಸಹ ಕಡಿಮೆಗೆ ಕೊಡ್ತಾರೆ. ತುಂಬ ಒಳ್ಳೆ ಶಾಪ್ಸು ಈ ರೀತಿ ಜ್ಯುವೆಲರಿ ಶಾಪ್ಸು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲೂ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಜ್ಯುವೆಲರಿ ಶಾಪ್ ಅನ್ನೋದು ನೀವು ಸಂಪಿಗೆ ರೋಡು ಆಶಾ ಸ್ವೀಟ್ಸು ಫುಲ್ ಕೆಳಗಡೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಖಾದಿ ಭಂಡಾರ್ ಅಂತ ಇರುತ್ತೆ, ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಅಂತ ಇರುತ್ತೆ, ಅದರ ಆಪೋಸಿಟಲ್ಲಿ ಕಾರ್ನರಲ್ಲಿ ಈ ಒಂದು ಶಾಪ್ ಅನ್ನೋದು ನಿಮಗೆ ಅವೈಲೇಬಲ್ ಇದೆ. ತುಂಬ ಬೆಸ್ಟ್ ಪ್ರೈಸಸ್ಸಲ್ಲಿ ಜ್ಯುವೆಲರಿ ಸಿಗುತ್ತೆ. ಇದೊಂದೇ ಶಾಪ್ ಅಲ್ಲ, ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ಈ ರೀತಿ ತುಂಬ ವೆರೈಟೀಸ್ ಆಫ್ ಶಾಪ್ಸ್ ನಿಮಗೆ ಸಿಗುತ್ತೆ. ಅಲ್ಲಿ ಬಂದರೆ ತುಂಬ ಒಳ್ಳೊಳ್ಳೆ ಪ್ರೈಸಸ್ಗೆ ನಿಮಗೆ ಒಂದು ಜ್ಯುವೆಲರೀಸ್ ಅನ್ನೋದು ಅವೈಲೇಬಲ್ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.